ಹಿಡಿದಾಗ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಕಾವೇರಿದ ಚರ್ಚೆ ನಡೆಯಿತು. ವಿಧಾನ ಪರಿಷತ್ನ ಪ್ರಶ್ನೋತ್ತರ ಕಲಾಪದಲ್ಲಿಂದು ರಾಜ್ಯದಲ್ಲಿ ಪದವೀಧರರು ಉದ್ಯಮ ಸ್ಥಾಪನೆಗೆ ಮುಂದಾದರೆ ಸರ್ಕಾರದಿಂದ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸುವ ಜೊತೆಗೆ ಸೂಕ್ತ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಲಾಗುವುದು ಎಂದು ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ತಿಳಿಸಿದರು. ಸದಸ್ಯ ಡಿಎಸ್ ಅರುಣ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಬೆಂಗಳೂರು ಸೇರಿದಂತೆ ಆರು ಜಿಲ್ಲೆಗಳಲ್ಲಿ ಒಂದು ದಿನಗಳ ತರಬೇತಿ ಶಿಬಿರವನ್ನು ಈಗಾಗಲೇ ನಡೆಸಿದ್ದು 30,000 ಕ್ಕೂ ಅಧಿಕ ಪದವೀಧರರು ಭಾಗವಹಿಸಿದ್ದರು ಎಂದು ಸದನಕ್ಕೆ ಮಾಹಿತಿ ನೀಡಿದರು. ಬೆಂಗಳೂರಿನಲ್ಲಿ ಜಾಗತಿಕ ಬಂಡವಾಳ ಹೂಡಿಕೆ ಸಮಾವೇಶ ಯಶಸ್ವಿಯಾಗಿ ನಡೆದಿದ್ದು ಹೆಚ್ಚಿನ ಮಟ್ಟದಲ್ಲಿ ಹೂಡಿಕೆದಾರರು ಮುಂದಾಗಿದ್ದಾರೆ. 6 ಲಕ್ಷ ಕ್ಕೂ ಅಧಿಕ ಮಂದಿಗೆ ಉದ್ಯೋಗ ದೊರೆಯುವ ಸಾಧ್ಯತೆ ಇದ್ದು ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಲಿದೆ ಎಂದು ತಿಳಿಸಿದರು. ನಂತರ ಕೇಂದ್ರದ ಹಣಕಾಸಿನ ಸಚಿವರು ಹಾಗೂ ಕೈಗಾರಿಕಾ ಸಚಿವರು ಇನ್ನಿತರ ಸಚಿವರು ಮತ್ತು ನಮ್ಮ ರಾಜ್ಯದ 3 ಜನ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಹಾಗೂ ಶೋಭಾ ಮೇಡಮ್ ಅವರು ಮತ್ತು ಕೋಬಾ ಅವರು ಇಲ್ಲಿ ಭಾಗವಹಿಸಿದರು. ಭಾಗವಹಿಸಿದ ನಂತರ ಇಡೀ ದೇಶದಲ್ಲೇ ಕೈಗಾರಿಕಾ ಇತಿಹಾಸದಲ್ಲಿ ಬರೆದೇ ಇರುವಂಥ 9.81 ಲಕ್ಷ ಕ್ರೋರ್ ಇನ್ವೆಸ್ಟ್ಮೆಂಟ್ಗೆ ನಾವು ಎಂಒಗಳಿಗೆ ಸಹಿ ಮಾಡಿದ್ದೀವಿ. ಆ ಎಂಒಗಳಿಗೆ ಸಹಿ ಮಾಡಿದ ನಂತರ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಬರ್ತಾ ಇರುವಂಥದ್ದು ಮತ್ತು ಕಳೆದ 4 ಬಾರಿ ನಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ 2000 ರಿಂದ 2022 ವರೆಗೆ ನಡೆದಿದೆ. ಅದರಲ್ಲಿ 3 ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟು ನಮ್ಮ ಅವಧಿಯಲ್ಲಿ ಆಗಿರುವಂಥದ್ದು. ಗದಗ ನಗರದಲ್ಲಿ ಉಂಟಾಗಿರುವ ಕುಡಿಯುವ ನೀರಿನ ಸಮಸ್ಯೆಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜು ಬಿಜೆಪಿ ಸದಸ್ಯ ಎಸ್ವಿ ಸುಂಕನೂರು ಪ್ರಶ್ನೆಗೆ ಉತ್ತರಿಸಿದರು. 10,000 ಕ್ಕೂ ಅಧಿಕ ಮನೆಗಳಿಗೆ ನೀರಿನ ಸಂಪರ್ಕ ಕಲ್ಪಿಸಲಾಗಿದ್ದು ಪ್ರಗತಿಯಲ್ಲಿರುವ ಕುಡಿಯುವ ನೀರಿನ ಕಾಮಗಾರಿ ಶೀಘ್ರ ಪೂರ್ಣಗೊಳ್ಳಲಿದೆ ಎಂದರು. ಇನ್ಸ್ಪೆಕ್ಟ್ ಮಾಡಿದೆ. ಸುಮಾರು 1,567 ಮನೆಗಳಿಗೆ ಸಂಪರ್ಕ ಕಲ್ಪಿಸಬೇಕು. 10,000 ಮನೆಗಳಿಗೆ ಏನು ಸಂಪರ್ಕ ಕಲ್ಪಿಸಿದ್ವಿ ಅದನ್ನ ಸ್ವಲ್ಪ ರಿಪೇರಿಗಳು ಮಾಡಬೇಕು ಮತ್ತೆ ಮೇಲ್ ತೊಟ್ಟಿಗಳದ್ದು ಸ್ವಲ್ಪ ಫಿನಿಷಿಂಗ್ ವರ್ಕ್ ಇದೆ. ಸೊ ಇದನ್ನ ಬೇರೆಯವ್ರಿಗೆ ಕೊಟ್ಟು ನೀವು ಮಾಡಿ ಅಂತೇಳಿ ಕೂಡ